ನಮಸ್ಕಾರ. ನಾನು ಸಿಗ್ಲಿ ಬಸ್ಸ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಸಾನ. ಇವತ್ತು ದರ್ಶನ್ ಅವರ ಪ್ರಕರಣವನ್ನು ನಾನು ಗಮನಿಸಿ ಸರ್ವೆ ಮಾಡಿದಾಗ ಇವತ್ತು ದರ್ಶನ್ ಅವರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ. ಅವ್ರ ಮೇಲೆ ಕೇಸ್ ಮೇಲೆ ಕೇಸ್ ಹಾಕ್ಕೊತ ಇದ್ದಾರೆ. ಅಮಾಯಕರ ಪೊಲೀಸರು ಸಸ್ಪೆಂಡ್ ಆಗ್ತಾ ಇದ್ದಾರೆ. ಮತ್ತು ಆರೋಪಿಗಳ ಉದ್ಭವ ಬೆಳೀತಾ ಹೋಗ್ತೈತಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದರ್ಶನ್ ಅವರ ಅಭಿಮಾನಿಗಳಿಗೂ ಹೇಳ್ತೀನಿ, ಅವರ ಹೆಂಡತಿ ಮಕ್ಕಳಿಗೂ ಹೇಳ್ತೀನಿ, ದರ್ಶನ್ ಅವ್ರಿಗೆ ಮೊದಲು ಹೋಗಿ ತಿಳಿಸಿ ನೀವು ಶಾಂತವಾಗಿರಿ, ನಾವು ನಿಮ್ಮ ಹಿಂದಿದ್ದೇವೆ, ನೀವು ಜೈಲಿನಾಗ ಯಾರು ಸಹವಾಸ ಮಾಡ್ದಂಗೆ ಇರ್ರಿ, ಈ ಕರ್ನಾಟಕ ಜೈಲೇ ಬೇಡ, ಬೇರೆ ರಾಜ್ಯದ ಜೈಲಲ್ಲಿ ನೀವು ಸೇಫ್ ಆಗಿರ್ತೀರಿ, ಅಲ್ಲಿ ನಿಮ್ಗೆ ಯಾವ ತೊಂದರೆ ಆಗಂಗಿಲ್ಲ, ಅಂತ ಸರ್ ಕಾನೂನು ಐತಿ, ಕಾನೂನು ಅಡಿಯಲ್ಲಿ ನೀವು ಸೇಫ್ ಆಗಿರಬೇಕು, ಈ ಥರ ರೌಡಿಗಳ ಜೊತೆಲಿ ಈ ಥರ ಒಂದು ಸಾಕ್ಷಿಗಳನ್ನು ನಾಶಪಡಿಸೋ ಉದ್ದೇಶ ಇಂಥವೆಲ್ಲ ವಿಚಾರಗಳು ಮನಸ್ಸಿನಾಗ ಇಟ್ಕೊಂಡು ದರ್ಶನ್ ಅವರು ಬೆಳಕಿಗೆ ಬಂದ್ರೆ ಅವ್ರಿಗೆ ಯಾವ ವ್ಯವಸ್ಥೆನೂ ಇರಲ್ಲ, ಅವ್ರ ವ್ಯಾಲ್ಯೂವೇಷನ್ ವೇಸ್ಟ್ ಆಗುತ್ತೆ. ಅವ್ರ ವ್ಯಾಲ್ಯೂವೇಷನ್ ಉಳಿಬೇಕಾದ್ರೆ ಈ ತಮ್ಮ ತಪ್ಪು ಒಂದು ತಪ್ಪಿನಿಂದ ನೂರಾರು ತಪ್ಪುಗಳು ಮೈ ಮೇಲೆ ಹೇಳ್ಕೊಂಡ್ರೆ ಅವ್ರ ಜೀವನ ವೇಸ್ಟ್ ಆಗುತ್ತೆ, ಆಗ್ಬಾರ್ದು ಅನ್ನೋದು ನನ್ನ ಆಸೆ. ಯಾವ ಜೈಲಿನಾಗಿದ್ರೆ, ಕರ್ನಾಟಕದ ಯಾವ ಜೈಲಿನಾಗಿದ್ರು ಎಲ್ಲ ಜೈಲಿನಾಗೂ ಈ ಒಂದು ಕೆಟ್ಟ ಅನ್ನ ಆಗಿಬಿಟ್ಟಿದೆ ದರ್ಶನ್. ಇನ್ನು ಎಲ್ಲ ಹಣ್ಣುಗಳು ಕೆಡಿಸೋಕ್ಕವು, ಎಲ್ಲ ಅಧಿಕಾರಿಗಳು ಕೆಟ್ಟೋಕಾರ, ಒಂದು ಪ್ರಕರಣದಿಂದ ಸಾವಿರಾರು ಪ್ರಕರಣಗಳು ಉದ್ಭವ ಆಕ್ಕವು, ಸಾವಿರಾರು ಮಂದಿ ನೂರಾರು ಮಂದಿ ಸಸ್ಪೆಂಡ್ ಹಾಕಾರ, ನೂರಾರು ಆರೋಪಿಗಳು ಉದ್ಭವ ಆಕ್ಕವು. ದರ್ಶನ್ ಕರ್ನಾಟಕದಾಗ ಸೇಫ್ ಅಲ್ಲ, ಅವ್ರಿಗೆ ಟಿ ಆರ್ ಜೈಲಲ್ಲೇ ಇಡಬೇಕು, ಅವರು ಇತ್ಯರ್ಥ ಮುಗಿಸ್ಕೊಂಡು ಬರಬೇಕು, ಅವ್ರ ಸೇಫ್ನ ಅವರು ಉಳಿಸ್ಕೋಬೇಕು, ಇಲ್ಲಾಂದ್ರೆ ಅವ್ರ ಜೀವನ ಬರ್ಬಾದ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಬಳ್ಳಾರಿ ಜೈಲಾಗ ಎಲ್ಲ ಸಿಗುತ್ತೆ, ಎಲ್ಲ ಜೈಲಿನಾಗ ಎಲ್ಲಾನು ಸಿಗುತ್ತೆ, ಬಳ್ಳಾರಿ ಒಂದೇ ಅಲ್ಲ, ಎಲ್ಲ ಜೈಲಿನಾಗೂ ಸಿಗುತ್ತೆ. ಗಾಂಜಾ ಸಿಗುತ್ತೆ, ಅಫಿಮ್ ಸಿಗುತ್ತೆ, ಚರಸ್ ಸಿಗುತ್ತೆ, ನೆಟ್ರೆ 10 mg ಸಿಗುತ್ತೆ, 5 mg ಸಿಗುತ್ತೆ, ಒಟ್ಟು ನೆಶೆಯ ಮಾದಕಗಳು ಅವ್ರಿಗೆ ಇಮಿಡಿಯೇಟ್ಲಿ ಸಿಗುತ್ತೆ. ಯಾಕಂದರೆ ಹೊರಗಡೆ ಇಸ್ಪೆಟ್ ಆಗಲಿ, ಗಾಂಜಾ ಸಿಗಲಿ, ಹುಸಿ ಆಗಲಿ, ಎಲ್ಲ ಆಗಲಿ, ಯಾವುದೇ ಒಂದು ಕಲಂ ಹಾಕಿ ಜೈಲಿಗೆ ಕಳಿಸ್ತಾರೆ. ಆದರೆ ಜೈಲಿನಾಗ ಇವೆಲ್ಲ ನಡೀತಾವಲ್ಲ, ನಡೆದಿದ್ದ ದಾಖಲಾದವಲ್ಲ, ಪ್ರತಿಯೊಂದು ಮಾಧ್ಯಮಗಳ ಬೆಳಕಿಗೆ ಚೆಲ್ಲೈತಲ್ಲ, ಜೈಲುಗಳು ರೇಡ್ ಆಗಿದಾವಲ್ಲ, ಚಾಕು ಚೂರಿ ಗಾಂಜಾ ಅಫೀಮು ಚರಸ್ ಚೂರಿ ಬಂದೂಕು ಗಣ್ಣು ಕೋಟಾ ನೋಟು ಎಲ್ಲ ತೋರಿಸಿದಾರಲ್ಲ. ಇನ್ನು ಏನು ಬೇಕು? ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಮ್ಮ ರಾಜ್ಯನ ಯಾವ ರೀತಿ ಒಯ್ಯಾಕತ್ತಿದೆ ಸರ್ಕಾರ? ಸರ್ಕಾರ ಎಚ್ಚೆತ್ಕೋಬೇಕು, ಜನರ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು, ರೈತರ ಆಸ್ತಿಗಳನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ನಮಸ್ಕಾರ. ನಾನು ಸಿಗ್ಲಿ ಬಸ್ಸ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಸಾನ. ಇವತ್ತು ದರ್ಶನ್ ಅವರ ಪ್ರಕರಣವನ್ನು ನಾನು ಗಮನಿಸಿ ಸರ್ವೆ ಮಾಡಿದಾಗ ಇವತ್ತು ದರ್ಶನ್ ಅವರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ. ಅವ್ರ ಮೇಲೆ ಕೇಸ್ ಮೇಲೆ ಕೇಸ್ ಹಾಕ್ಕೊತ ಇದ್ದಾರೆ. ಅಮಾಯಕರ ಪೊಲೀಸರು ಸಸ್ಪೆಂಡ್ ಆಗ್ತಾ ಇದ್ದಾರೆ. ಮತ್ತು ಆರೋಪಿಗಳ ಉದ್ಭವ ಬೆಳೀತಾ ಹೋಗ್ತೈತಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದರ್ಶನ್ ಅವರ ಅಭಿಮಾನಿಗಳಿಗೂ ಹೇಳ್ತೀನಿ, ಅವರ ಹೆಂಡತಿ ಮಕ್ಕಳಿಗೂ ಹೇಳ್ತೀನಿ, ದರ್ಶನ್ ಅವ್ರಿಗೆ ಮೊದಲು ಹೋಗಿ ತಿಳಿಸಿ ನೀವು ಶಾಂತವಾಗಿರಿ, ನಾವು ನಿಮ್ಮ ಹಿಂದಿದ್ದೇವೆ, ನೀವು ಜೈಲಿನಾಗ ಯಾರು ಸಹವಾಸ ಮಾಡ್ದಂಗೆ ಇರ್ರಿ, ಈ ಕರ್ನಾಟಕ ಜೈಲೇ ಬೇಡ, ಬೇರೆ ರಾಜ್ಯದ ಜೈಲಲ್ಲಿ ನೀವು ಸೇಫ್ ಆಗಿರ್ತೀರಿ, ಅಲ್ಲಿ ನಿಮ್ಗೆ ಯಾವ ತೊಂದರೆ ಆಗಂಗಿಲ್ಲ, ಅಂತ ಸರ್ ಕಾನೂನು ಐತಿ, ಕಾನೂನು ಅಡಿಯಲ್ಲಿ ನೀವು ಸೇಫ್ ಆಗಿರಬೇಕು, ಈ ಥರ ರೌಡಿಗಳ ಜೊತೆಲಿ ಈ ಥರ ಒಂದು ಸಾಕ್ಷಿಗಳನ್ನು ನಾಶಪಡಿಸೋ ಉದ್ದೇಶ ಇಂಥವೆಲ್ಲ ವಿಚಾರಗಳು ಮನಸ್ಸಿನಾಗ ಇಟ್ಕೊಂಡು ದರ್ಶನ್ ಅವರು ಬೆಳಕಿಗೆ ಬಂದ್ರೆ ಅವ್ರಿಗೆ ಯಾವ ವ್ಯವಸ್ಥೆನೂ ಇರಲ್ಲ, ಅವ್ರ ವ್ಯಾಲ್ಯೂವೇಷನ್ ವೇಸ್ಟ್ ಆಗುತ್ತೆ, ಅವ್ರ ವ್ಯಾಲ್ಯೂವೇಷನ್ ಉಳಿಬೇಕಾದ್ರೆ ಈ ತಮ್ಮ ತಪ್ಪು ಒಂದು ತಪ್ಪಿನಿಂದ ನೂರಾರು ತಪ್ಪುಗಳು ಮೈ ಮೇಲೆ ಹೇಳ್ಕೊಂಡ್ರೆ ಅವ್ರ ಜೀವನ ವೇಸ್ಟ್ ಆಗುತ್ತೆ, ಆಗ್ಬಾರ್ದು ಅನ್ನೋದು ನನ್ನ ಆಸೆ. ಯಾವ ಜೈಲಿನಾಗಿದ್ರೆ, ಕರ್ನಾಟಕದ ಯಾವ ಜೈಲಿನಾಗಿದ್ರು ಎಲ್ಲ ಜೈಲಿನಾಗೂ ಈ ಒಂದು ಕೆಟ್ಟ ಅನ್ನ ಆಗಿಬಿಟ್ಟಿದೆ ದರ್ಶನ್. ಇನ್ನು ಎಲ್ಲ ಹಣ್ಣುಗಳು ಕೆಡಿಸೋಕ್ಕವು, ಎಲ್ಲ ಅಧಿಕಾರಿಗಳು ಕೆಟ್ಟೋಕಾರ, ಒಂದು ಪ್ರಕರಣದಿಂದ ಸಾವಿರಾರು ಪ್ರಕರಣಗಳು ಉದ್ಭವ ಆಕ್ಕವು, ಸಾವಿರಾರು ಮಂದಿ ನೂರಾರು ಮಂದಿ ಸಸ್ಪೆಂಡ್ ಹಾಕಾರ, ನೂರಾರು ಆರೋಪಿಗಳು ಉದ್ಭವ ಆಕ್ಕವು. ದರ್ಶನ್ ಕರ್ನಾಟಕದಾಗ ಸೇಫ್ ಅಲ್ಲ, ಅವ್ರಿಗೆ ಟಿ ಆರ್ ಜೈಲಲ್ಲೇ ಇಡಬೇಕು, ಅವರು ಇತ್ಯರ್ಥ ಮುಗಿಸ್ಕೊಂಡು ಬರಬೇಕು, ಅವ್ರ ಸೇಫ್ನ ಅವರು ಉಳಿಸ್ಕೋಬೇಕು, ಇಲ್ಲಾಂದ್ರೆ ಅವ್ರ ಜೀವನ ಬರ್ಬಾದ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಬಳ್ಳಾರಿ ಜೈಲಾಗ ಎಲ್ಲ ಸಿಗುತ್ತೆ, ಎಲ್ಲ ಜೈಲಿನಾಗ ಎಲ್ಲಾನು ಸಿಗುತ್ತೆ, ಬಳ್ಳಾರಿ ಒಂದೇ ಅಲ್ಲ, ಎಲ್ಲ ಜೈಲಿನಾಗೂ ಸಿಗುತ್ತೆ. ಗಾಂಜಾ ಸಿಗುತ್ತೆ, ಅಫಿಮ್ ಸಿಗುತ್ತೆ, ಚರಸ್ ಸಿಗುತ್ತೆ, ನೆಟ್ರೆ 10 mg ಸಿಗುತ್ತೆ, 5 mg ಸಿಗುತ್ತೆ, ಒಟ್ಟು ನೆಶೆಯ ಮಾದಕಗಳು ಅವ್ರಿಗೆ ಇಮಿಡಿಯೇಟ್ಲಿ ಸಿಗುತ್ತೆ. ಯಾಕಂದರೆ ಹೊರಗಡೆ ಇಸ್ಪೆಟ್ ಆಗಲಿ, ಗಾಂಜಾ ಸಿಗಲಿ, ಹುಸಿ ಆಗಲಿ, ಎಲ್ಲ ಆಗಲಿ, ಯಾವುದೇ ಒಂದು ಕಲಂ ಹಾಕಿ ಜೈಲಿಗೆ ಕಳಿಸ್ತಾರೆ. ಆದರೆ ಜೈಲಿನಾಗ ಇವೆಲ್ಲ ನಡೀತಾವಲ್ಲ, ನಡೆದಿದ್ದ ದಾಖಲಾದವಲ್ಲ, ಪ್ರತಿಯೊಂದು ಮಾಧ್ಯಮಗಳ ಬೆಳಕಿಗೆ ಚೆಲ್ಲೈತಲ್ಲ, ಜೈಲುಗಳು ರೇಡ್ ಆಗಿದಾವಲ್ಲ, ಚಾಕು ಚೂರಿ ಗಾಂಜಾ ಅಫೀಮು ಚರಸ್ ಚೂರಿ ಬಂದೂಕು ಗಣ್ಣು ಕೋಟಾ ನೋಟು ಎಲ್ಲ ತೋರಿಸಿದಾರಲ್ಲ. ಇನ್ನು ಏನು ಬೇಕು?
ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಮ್ಮ ರಾಜ್ಯನ ಯಾವ ರೀತಿ ಒಯ್ಯಾಕತ್ತಿದೆ ಸರ್ಕಾರ, ಸರ್ಕಾರ ಎಚ್ಚೆತ್ಕೋಬೇಕು. ಜನರ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು. ರೈತರ ಆಸ್ತಿಗಳನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.